ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಮೂಲಂಗಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಸಿಟ್ಲದ ಮೇಲೆ ಒಂದು 2-3 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆ ಎಲ್ಲ ಆದ್ಮೇಲೆ ನಾನು ಇದರಲ್ಲಿ ಒಂದು ಸ್ವಲ್ಪ ಒಗ್ಗರಣೆನ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತೆ ಕೊನೆಗೆ ಗಾರ್ನಿಶ್ ಮಾಡೋಕ್ ಬೇಕಾಗುತ್ತೆ. ಇವಾಗ ಇದಕ್ಕೇನೆ ಟೊಮೆಟೊ ಹಾಕ್ಕೊಂತಿದ್ದೀನಿ. ನಾನು ಇಲ್ಲಿ ಒಂದೆರಡು ಟೊಮೆಟೊನ ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ನಾನು ಬೇಳೆ ಬೇಯಿಸ್ಕೊಳ್ಳೋವಾಗಲೇ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಅದರಿಂದ ಇವಾಗ ಅರಶಿನ ಪುಡಿ ಹಾಕ್ತಾ ಇಲ್ಲ. ಇಲ್ಲಾಂದರೆ ಟೊಮೆಟೊ, ನೀವು ಬೇಳೆ ಬೇಯಿಸೋದಕ್ಕೆ ಅರಶಿನ ಪುಡಿ ಹಾಕಿಲ್ಲ ಅಂದರೆ ಈ ಟೊಮೆಟೊ ಫ್ರೈ ಆಗೋವಾಗಲೇ ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ಮೂಲಂಗಿನ ಕಟ್ ಮಾಡಿದ್ದು ಹಾಕ್ಕೊತಿದ್ದೀನಿ. ನಾನು ಮೂಲಂಗಿನ ಈ ಥರ ತೆಳ್ಳು ಕಟ್ ಮಾಡ್ಕೊತೀನಿ. ನೋಡಿ, ಇದು ಬೇಗ ಫ್ರೈ ಆಗುತ್ತೆ, ಬೇಗ ಬೆಂದ್ಬಿಡುತ್ತೆ, ಒಗ್ಗರಣೆಲೆ ಬೆಂದ್ಬಿಡುತ್ತೆ. ಇದೇ ಥರ ಅದೇ ಥರ ಅಂತ ಏನಿಲ್ಲ, ನೀವು ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಥರನೇ ಮಾಡ್ಕೋಬೋದು. ಇದಕ್ಕೆ ಒಂದು 2-3 ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕೋಬೇಕು. ನೋಡಿ, ಇವಾಗ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಟೊಮೆಟೊನು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಾನಿಲ್ಲಿ 1 ಕಪ್ನಷ್ಟು ತೊಗರಿಬೇಳೆನ ಬೇಯಿಸ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ನಮಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳ್ಳಗಿದ್ರೆ ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ನಿಮ್ಗೆ ಯಾವ ಥರ ಬೇಕು, ನೀರು ಥರ ಬೇಕಿದ್ರೆ ನೀರು ಥರನೂ ಮಾಡ್ಕೋಬೋದು. ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋಬೇಕು. ಉಪ್ಪು ಚೆಕ್ ಮಾಡಿಕೊಂಡು, ಉಪ್ಪು ಕಮ್ಮಿ ಇದ್ದರೆ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾನು. ನೋಡಿ, ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಇವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ. ಈ ತೆಗ್ದಿಟ್ಕೊಂಡ್ನಲ್ಲ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮೂಲಂಗಿ ಸಾಂಬಾರು ಮಾಡೋದು ತುಂಬ ಸಿಂಪಲ್ ರೆಸಿಪಿನೇ ಇದು, ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ದಿರೋರ್ಗೆ ಯೂಸ್ ಆಗಲಿ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೂಲಂಗಿ ಸಾಂಬಾರು. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.